ಸ್ವಾಗತ ನಾನು ಪೂಜಶ್ರೀ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿ ಏನೇನಿವೆ ಅಂತ ನೋಡ್ಕೊಂಡು ಬರೋಣ ಪಾರ್ಶ್ವವಾಯು ಪೀಡಿತರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಜಾಲ್ಸೂರು ಗ್ರಾಮದ ಕುಕ್ಕಂದೂರಿನ ರಮೇಶ್ ಆಚಾರ್ಯರವರು ನಿನ್ನೆ ಸಂಜೆ ಸ್ವಗೃಹದಲ್ಲಿ ನಿಧನರಾದರು ಅವರಿಗೆ 79 ವರ್ಷ ವಯಸ್ಸಾಗಿತ್ತು ಪಾರ್ಶ್ವವಾಯು ಪೀಡಿತರಾಗಿದ್ದ ಅವರು 2 ತಿಂಗಳ ಅಸೌಖ್ಯಕ್ಕೊಳಗಾಗಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಆ ಸಂದರ್ಭ ಅವರಿಗೆ ಕೋವಿಡ್ ಟೆಸ್ಟ್ ಮಾಡುವಾಗ ಪಾಸಿಟಿವ್ ಬಂದಿತ್ತು ಆದರೆ ಕೊರೋನಾವನ್ನು ಗೆದ್ದು ಗುಣಮುಖರಾಗಿ 3 ವಾರದ ಹಿಂದೆ ಅವರು ಮನೆಗೆ ಹಿಂತಿರುಗಿದರು ನಿನ್ನೆ ಸಂಜೆ ನಿಧನರಾದ ಅವರು ಪತ್ನಿ ಪುತ್ರಿ ಅಳಿಯ ಮತ್ತು ಮೊಮ್ಮಕ್ಕಳನ್ನು ಅಗಲಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆಯಲಿರುವ ಗ್ರಾಮ ಪಂಚಾಯತ್ ಸಾರ್ವತ್ರಿಕ ಚುನಾವಣೆಗೆ ಗ್ರಾಮ ಪಂಚಾಯತ್ಗಳ ವಾರ್ಡುವಾರು ಕರಡು ಮತದಾರ ಪಟ್ಟಿಯನ್ನು ಸಿದ್ಧಗೊಳಿಸಲಾಗಿದ್ದು ಆಗಸ್ಟ್ 7ರಂದು ಆಯಾ ಗ್ರಾಮ ಪಂಚಾಯತ್ಗಳಲ್ಲಿ ಪ್ರಕಟಿಸಲಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿದ್ದವರೆಲ್ಲರ ಹೆಸರುಗಳು ಈ ವಾರ್ಡುವಾರು ಮತದಾರರ ಪಟ್ಟಿಯಲ್ಲಿ ಸೇರಿದೆ ಎಂಬ ಬಗ್ಗೆ ಅರಿಯಲು ಜನರು ಗ್ರಾಮ ಪಂಚಾಯತ್ಗಳಿಗೆ ಹೋಗಿ ಪರಿಶೀಲಿಸಬೇಕೆಂದು ತಹಶೀಲ್ದಾರ್ ವಿನಂತಿಸಿಕೊಂಡಿದ್ದಾರೆ ಭಾರತೀಯ ಭೂಸೇನೆಯಲ್ಲಿ ಕರ್ತವ್ಯದಲ್ಲಿರುವ ಪೆರುವಾಜಿ ಗ್ರಾಮದ ಸುಧಾನಂದ ಮಾವಿನಕಟ್ಟೆ ಅವರಿಗೆ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಕ್ಯಾಪ್ಟನ್ ಆಗಿ ವಿಶೇಷ ಬಡ್ತಿ ನೀಡಿ ಭಾರತ ಸರ್ಕಾರ ಗೌರವಿಸಿದೆ ಇವರು ಭಾರತೀಯ ಭೂಸೇನಾ ಮಿಲಿಟರಿ ಪೊಲೀಸ್ ವಿಭಾಗದಲ್ಲಿ ಕಳೆದ 30 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಇವರು ಸೇನಾ ಕಾರ್ಯಾಚರಣೆಗಳಾದ ಆಪರೇಷನ್ ವಿಜಯ್ ಆಪರೇಷನ್ ಪರಾಕ್ರಮ ಆಪರೇಷನ್ ರಕ್ಷಕ್ ಆಪರೇಷನ್ ರೇಣು ಮೊದಲಾದ ಸೇವಾ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ ಓಡಬೈ ಲೇಔಟ್ನಲ್ಲಿ ಮೊದಲಿನ ರಸ್ತೆಯನ್ನು ಬಂದ್ ಮಾಡಿದ ಘಟನೆಯು ಇದೀಗ ನಗರ ಪಂಚಾಯತ್ ಅಂಗಳಕ್ಕೆ ಬಂದಿದೆ ರಾಜ್ಯ ಹೆದ್ದಾರಿಯಿಂದ ತಮ್ಮ ಮನೆಗಳ ಕಡೆಗೆ ಬರುವ ರಸ್ತೆಯನ್ನು ಬಳಿಕ ಸ್ಥಳ ಖರೀದಿ ಮಾಡಿದವರು ಮುಚ್ಚಿದ್ದರಿಂದ ಸ್ಥಳೀಯ ನಿವಾಸಿಗಳು ಪ್ರತಿಭಟಿಸಿದ್ದರು ಈ ಜಾಗದಲ್ಲಿ ರಸ್ತೆ ಇರುವ ಬಗ್ಗೆ ಯಾವ ದಾಖಲೆಯೂ ಇಲ್ಲದಿರುವುದರಿಂದ ಹಾಗೂ ಲೇಔಟ್ಗೆ ಬೇರೆ ರಸ್ತೆ ಇರುವುದರಿಂದ ಈ ರಸ್ತೆಯನ್ನು ಮುಚ್ಚಿರುವುದಾಗಿ ಸ್ಥಳದ ಮಾಲಕರು ಪ್ರತಿಪಾದಿಸಿದ್ದರು ಇಂದು ಲೇಔಟ್ ನಿವಾಸಿಗಳು ಸುಳ್ಳೆ ನಗರ ಪಂಚಾಯತ್ಗೆ ಬಂದು ಮನವಿಯೊಂದನ್ನು ಸಲ್ಲಿಸಿದ್ದಾರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಇಲ್ಲಿ ನಿವೇಶನ ಖರೀದಿಸಿ ಮನೆ ಕಟ್ಟಿದ್ದೇವೆ ಇದೀಗ ಹಲವಾರು ಮಾರಾಟ ಮಾಡುವ ಸಂದರ್ಭದಲ್ಲಿ ಇದ್ದ ರಸ್ತೆಯನ್ನು ಒಳಗೊಂಡ ರಸ್ತೆ ಇನ್ನೊಬ್ಬರಿಗೆ ಮಾರಾಟ ಮಾಡಿ ಲೇಔಟ್ನ ಇನ್ನೊಂದು ತುದಿಯಲ್ಲಿ ನೂತನವಾಗಿ ಯಾವುದೇ ವ್ಯವಸ್ಥೆಗಳಿಲ್ಲದ ರಸ್ತೆ ನಿರ್ಮಿಸಿದ್ದಾರೆ ನಗರ ಲೇಔಟ್ನಲ್ಲಿ 56 ಸೈಟುಗಳಲ್ಲಿ 50 ಸೈಟುಗಳಿಗೆ ಇದೇ ರಸ್ತೆಯನ್ನು ತೋರಿಸಿ ದಾಖಲೆಯನ್ನು ತಯಾರಿಸಿ ಫಾರಂ 3 ಇನ್ನಿತರ ದಾಖಲೆಯನ್ನು ನೀಡಿರುತ್ತಾರೆ ಇದೀಗ ರಸ್ತೆಯನ್ನು ಮುಚ್ಚಿದ್ದಾರೆ ನಾವು ಸುಳ್ಳೆ ನ್ಯಾಯಾಲಯದಲ್ಲಿ ದಾವೆ ಹೂಡಿರುತ್ತೇವೆ ರಸ್ತೆ ಮುಚ್ಚದಂತೆ ಇಂಜೆಕ್ಷನ್ ಆರ್ಡರ್ ಕೂಡ ಪಡೆದುಕೊಂಡಿರುತ್ತೇವೆ ಖಾಸಗಿ ಮಾಲಕರು ನಮ್ಮ ಮೇಲೆ ಸುಳ್ಳು ದಾವೆ ಹೂಡಿ ರಸ್ತೆಯನ್ನು ಮುಚ್ಚಿದ್ದಾರೆ ನ್ಯಾಯಾಲಯದ ಆದೇಶದಲ್ಲಿ ರಸ್ತೆಯನ್ನು ಮುಚ್ಚುವಂತೆ ಯಾವುದೇ ಉಲ್ಲೇಖಗಳಿರುವುದಿಲ್ಲ ಹೀಗಿರುವಾಗ ರಸ್ತೆಯನ್ನು ಮುಚ್ಚಿ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ ಸುದ್ದಿ ಬುಲೆಟಿನ್ ಮುಂದುವರಿಯುತ್ತೆ ಒಂದು ಬ್ರೇಕ್ ನಂತರ ಜನಸಾಮಾನ್ಯರ ಬಳಿಗೆ ಎಸ್ಡಿಸಿಸಿ ಬ್ಯಾಂಕ್ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಸಾಲ ಯೋಜನೆ ಯೋಜಿಸಿದಂತೆ ಯೋಜನೆಗಳ ಅನುಷ್ಠಾನ ಕೋವಿಡ್-19 ಸಂಕಷ್ಟ ಪರಿಸ್ಥಿತಿಯಲ್ಲಿ ಗ್ರಾಹಕರ ಆರ್ಥಿಕ ಸದೃಢತೆಗಾಗಿ ಬ್ಯಾಂಕ್ ನೀಡುತ್ತಿದೆ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ವಿಶೇಷ ಚಿನ್ನಾಭರಣ ಸಾಲ ತಿಂಗಳ ಬಡ್ಡಿ ಕೇವಲ 0.8% ಪ್ರತಿ ಗ್ರಾಂಗೆ ರೂಪಾಯಿ 3,000 ಮೌಲ್ಯ ಠೇವಣಿದಾರರಿಗೆ ಸುವರ್ಣಾವಕಾಶ ಹೆಚ್ಚಿನ ಅವಧಿಯ ಠೇವಣಿಗಳಿಗೆ ಬ್ಯಾಂಕ್ ನೀಡುತ್ತಿದೆ 0.50% ಹೆಚ್ಚಿನ ಬಡ್ಡಿದರ ಸಾಲ ಸೌಲಭ್ಯ ಕೃಷಿ ಹೈನುಗಾರಿಕೆ ವ್ಯಾಪಾರ ಉದ್ದೇಶಗಳಿಗೆ ಸ್ವಸಹಾಯ ಸಂಘ ಗುಂಪುಗಳಿಗೆ ವೇತನಾಧಾರಿತ ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಚಿನ್ನಾಭರಣ ಈಡಿನ ಸಾಲ ವಾಹನ ಸಾಲ ಶಿಕ್ಷಣ ಸಾಲ ಆಕರ್ಷಕ ಬಡ್ಡಿದರದಲ್ಲಿ ಸತತ 19 ವರ್ಷಗಳಿಂದ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿಯ ಗರಿ 18 ವರ್ಷಗಳಿಂದ ನಬಾರ್ಡ್ ಪ್ರಶಸ್ತಿ ಪುರಸ್ಕೃತ ರಾಜ್ಯದ ಏಕೈಕ ಸಹಕಾರಿ ಬ್ಯಾಂಕ್ ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ನಿಮ್ಮ ಹತ್ತಿರದ ನಮ್ಮ ಶಾಖೆಗಳನ್ನು ಸಂಪರ್ಕಿಸಿ ಎಸ್ಡಿಸಿಸಿ ಬ್ಯಾಂಕ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಪ್ರಧಾನ ಕಚೇರಿ ಉತ್ಕೃಷ್ಟ ಸಹಕಾರಿ ಸೌಧ ಕೊಡಿಯಾಲ್ ಬೈಲ್ ಮಂಗಳೂರು 105 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ಸಂಪೂರ್ಣ ಭರವಸೆಯ ವ್ಯವಹಾರದೊಂದಿಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಬ್ಯಾಂಕ್ ಉ
ಖಚಿತ ಭವಿಷ್ಯ, ಶಾಶ್ವತ ಪರಿಹಾರ. ಶ್ರೀ ಭಗವತಿ ನಾರಾಯಣಿ ಜ್ಯೋತಿಷ್ಯ ಶಾಸ್ತ್ರಂ ಪಂಡಿತ್ ರಾಮದೇವ್ ಭಟ್ ಕೇರಳೀಯ ಮಹಾಮಾಂತ್ರಿಕ ತಪೋಶಕ್ತಿಯಿಂದ ಅಷ್ಟಮಂಡಲ ಅಷ್ಟ ದಿಗ್ಬಂಧನ ಪೂಜಾ ವಿಧಿ ವಿಧಾನಗಳಿಂದ ಕೊಡಂಗಲ್ಲೂರು ಭಗವತಿ, ಮಾಳಾಂಗಾವ್ ಭಗವತಿ, ಚೋಟಾನಿಕರೈ ಭಗವತಿ, ಕಾಣತ್ತೂರ್ ನಾಲ್ವಾರ್ ದೈವಂ, ಭದ್ರಕಾಳಿ, ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಕಲ ಸಮಸ್ಯೆಗಳಾದ ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮಾಟಮಂತ್ರ ದೋಷ ನಿವಾರಣೆ, ಉಚ್ಚಾಟನಾದಂತಹ ಸಮಸ್ಯೆಗಳಿಗೆ ಶ್ರೀ ಕೇರಳ ಅಧಿದೇವತೆ ಕುಟ್ಟಿ ಚಾತನ್ ಭಗವತಿ ಅಮ್ಮನವರ ಸರ್ವಾಭಿಷ್ಟ ಸಿದ್ಧಿ ಪೂಜಾಶಕ್ತಿಯಿಂದ ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಅಥರ್ವಣ ವೇದದ ಬ್ರಹ್ಮತಂತ್ರ ವಿದ್ಯೆಗಳಿಂದ ಕೇವಲ 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಪರಿಹಾರದಲ್ಲಿ ಚಾಲೆಂಜ್ ಉಚಿತ ಭವಿಷ್ಯ, ಶಾಶ್ವತ ಪರಿಹಾರ. ಶ್ರೀ ಭಗವತಿ ನಾರಾಯಣಿ ಜ್ಯೋತಿಷ್ಯ ಶಾಸ್ತ್ರಂ. ಮೊಬೈಲ್ ಸಂಖ್ಯೆ 9945 8141 147. ಬ್ರೇಕ್ ನಂತರ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ. ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು 2019-20 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625 ಅಂಕ ಗಳಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ಸಾಧನೆಗೈದ ಸುಬ್ರಹ್ಮಣ್ಯ ಕುಮಾರಸ್ವಾಮಿ ವಿದ್ಯಾಲಯದ ವಿದ್ಯಾರ್ಥಿ ಬಳ್ಪ ಗ್ರಾಮದ ಎಣ್ಣೆಮಂಜಲು ಲೋಕೇಶ್ ಹಾಗೂ ಶ್ರೀಮತಿ ಉಷಾ ದಂಪತಿಗಳ ಪುತ್ರ ಅನುಷ್ ಎಎಲ್ ಅವರ ಮನೆಗೆ ಭೇಟಿ ನೀಡಿ ಸನ್ಮಾನಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಶಾಸಕ ಎಸ್ ಅಂಗಾರ, ಸುಳ್ಯ ಬಿಜೆಪಿ ಮಂಡಲ ಅಧ್ಯಕ್ಷ ಹರೀಶ್ ಕಂಜಿಪಿಲಿ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ತಾಯಿಯ ಅನಾರೋಗ್ಯ ಮತ್ತು ಬಡತನದ ಮಧ್ಯೆಯೂ ಓದಿ ಎಸ್ಎಸ್ಎಲ್ಸಿಯಲ್ಲಿ 600 ಅಂಕ ಪಡೆದ ಬಾಳಿಲ ಪ್ರೌಢಶಾಲೆಯ ಬಳ್ಪದ ವಿಷ್ಣು ಮಂಗಿಲ ಹೊನ್ನಪ್ಪ ಗೌಡ ಮತ್ತು ಶ್ರೀಮತಿ ವಾಲಿಜ್ಯ ದಂಪತಿಗಳ ಪುತ್ರಿ ಆಶಿತ್ರಳನ್ನು ಊರವರು ಪಂಜಾಬ್ ಸಿಎ ಬ್ಯಾಂಕ್ ಅಧ್ಯಕ್ಷ ಸುಬ್ರಹ್ಮಣ್ಯ ಕುಳ ಅವರ ನೇತೃತ್ವದಲ್ಲಿ ಹೋಗಿ ಸನ್ಮಾನಿಸಿದ್ದಾರೆ. ನಿನ್ನೆ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಶಾಸಕ ಎಸ್ ಅಂಗಾರ್ ಅವರು ಆಶಿತ್ರಳ ಮನೆಗೆ ಹೋಗಿ ಸನ್ಮಾನಿಸಿದರು. ಇತ್ತೀಚೆಗೆ ಸುರಿದ ವಿಪರೀತ ಮಳೆಗೆ ಬಾಂಜಿಕೋಡಿಯ ಪ್ರಭಾಕರ ನಾಯರ್ ಎಂಬುವರ ಮನೆಯು ಸಂಪೂರ್ಣವಾಗಿ ಕುಸಿದು ಬಿದ್ದಿದ್ದು ಅಲ್ಲಿಗೆ ಶಾಸಕ ಎಸ್ ಅಂಗಾರ್ ಅವರು ಭೇಟಿ ನೀಡಿದ್ರು. ಮಳೆ ಹಾನಿ ಯೋಜನೆಯಲ್ಲಿ ಹೊಸ ಮನೆಗೆ ₹5 ಲಕ್ಷ ಅನುದಾನ ಒದಗಿಸಿಕೊಡುವುದಾಗಿ ಭರವಸೆ ನೀಡಿದ್ರು. ಕೊರೋನಾ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದ ಆಧಾರ್ ನೋಂದಣಿ ಮತ್ತು ತಿದ್ದುಪಡಿ ಕಾರ್ಯ ಮರು ಆರಂಭಗೊಂಡಿದೆ. ಸುಳ್ಯ ಪ್ರಧಾನ ಅಂಚೆ ಕಚೇರಿಯಲ್ಲಿ ಇಂದಿನಿಂದ ಆಧಾರ್ ಹಾಗೂ ತಿದ್ದುಪಡಿ ಪ್ರಾರಂಭವಾಗಿದೆ. ಅಂಡರ್ 18 ಫುಟ್ಬಾಲ್ ತಂಡಕ್ಕೆ ಅರಂತೋಡಿನ ಯುವಕ ಅದ್ಮಾನ್ ಪಟೇಲ್ ಅರಂತೋಡು ಆಯ್ಕೆಯಾಗಿದ್ದಾರೆ. ಇತ್ತೀಚೆಗೆ ಮಂಗಳೂರು ಎಫ್ಸಿ ಮಂಗಳೂರು ಅಕಾಡೆಮಿಗೆ ನಡೆದ ಅಂಡರ್ 18 ಆಯ್ಕೆ ಟ್ರಯಲ್ನಲ್ಲಿ ಉತ್ತಮ ಪ್ರದರ್ಶನ ತೋರಿದ ಕಾರಣ ಡಿಸೆಂಬರ್ ತಿಂಗಳಿನಲ್ಲಿ ಬೆಂಗಳೂರಿನಲ್ಲಿ ನಡೆಯಲಿರುವ ಹೀರೋ ಹೈಲೀಗ್ ಪಂದ್ಯಾಟದಲ್ಲಿ ಎಫ್ಸಿ ಮಂಗಳೂರು ಫುಟ್ಬಾಲ್ ಅಸೋಸಿಯೇಷನ್ ತಂಡದ ಪರವಾಗಿ ಅದ್ಮಾನ್ ಪಟೇಲ್ ಪಾಲ್ಗೊಳ್ಳಲಿದ್ದಾರೆ. ಪ್ರಸ್ತುತ ರೋಟರಿ ಇಂಗ್ಲಿಷ್ ಮೀಡಿಯಂ ಸುಳ್ಯ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಅದ್ಮಾನ್ ಇವರು ಸಹರಾ ಯುನೈಟೆಡ್ ಸುಳ್ಯ ಫುಟ್ಬಾಲ್ ತಂಡದ ಕಾಯಂ ಸದಸ್ಯ ಹಾಗೂ ಈ ಹಿಂದೆ ಸಹರಾ ಯುನೈಟೆಡ್ ಫುಟ್ಬಾಲ್ ಅಸೋಸಿಯೇಷನ್ ಸುಳ್ಯ ಇದರ ತರಬೇತುದಾರ ಮುನಫರ್ ಅವರಿಂದ ತರಬೇತಿ ಪಡೆಯುತ್ತಿದ್ದಾರೆ. ಅರಂತೋಡು ಜುಮ್ಮಾ ಮಸೀದ್ ಇದರ ಮಾಜಿ ಅಧ್ಯಕ್ಷರಾದ ಅಬ್ದುಲ್ ಖಾದರ್ ಪಟೇಲ್ ಹಾಗೂ ಜೈನಬಿ ದಂಪತಿಯ ಪುತ್ರ. ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನು ನಿನ್ನೆ ಸುಳ್ಯಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಮಂಡಿಕುಲು ಗ್ರಾಮದ 5 ಮಂದಿ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆಗೊಂಡರು. ಮಂಡಿಕುಲು ಗ್ರಾಮದ ಪೇರಲ್ ಬೂತ್ನ ಗುರುವ ಕುಂಟಿಕಾನ, ಶಶಿಕಲಾ ಕುಂಟಿಕಾನ, ಹರೀಶ್ ಕುಂಟಿಕಾನ, ಪುಷ್ಪರಾಜ ಕುಂಟಿಕಾನ, ರವಿಚಂದ್ರ ಕುಂಟಿಕಾನ ಸೇರ್ಪಡೆಗೊಂಡರು. ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ.